ಗಾಡಿ ಬಿಡ್ತೀರಿ, ಯಾವ್ದು ಹೋಗಿ ಕುಡಿತೀರಿ, ನಿಮ್ ಕಾಂಗ್ರೆಸ್ ಇರಲ್ಲ. ನಮಗೆ ನಿದ್ದೆ ಬರೋದು ನೋಡು, ಒಬ್ಬ ಲಾರಿ ಗಾಡಿ ಬಿಡ್ತಿರ್ತಾರ, ಕಂಟಿನ್ಯೂಸ್ ಗಾಡಿ ಮಾಡಿದಾಗ ಸುಸ್ತಾಗಿ ಒಂದು ಕ್ಷಣ ನಿದ್ದೆ ಬಂದು ಕಣ್ಣು ಮುಚ್ಚಿದ್ರೆ ಗಾಡಿ ಎಲ್ಲ ಆಕ್ಸಿಡೆಂಟ್ ಆಗಿ ಬರ್ಬಿಡ್ತದೆ. ಅಂತದ್ರಾಗ ನೀವು ಎಣ್ಣೆ ಹೊಡೆದ ಗಾಡಿ ಹೊಡೆದ್ರೆ ಜೀವ ಹೆಂಗ್ ಹೊಡಲಿಕ್ಕೆ ಸಾಧ್ಯ ಇದೆ? ಸೊ ಹೆಲ್ಮೆಟ್ ಏನಕ್ಕೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮಕ್ಕಾಗಿ ಒಂದು ಪ್ರಾತ್ಯಕ್ಷಿಕೆ ತೋರಿಸ್ತೀನಿ. ಹೆಲ್ಮೆಟ್ ಹಾಕಿದ್ರೆ ಹೆಂಗೆ, ಆಸೆ ಇದ್ರೆ ಹೆಂಗೆ, ಒಂದು ಎಕ್ಸಾಂಪಲ್ ಮೂಲಕ ತೋರ್ತೀನಿ ನೋಡ್ರಿ. ಏನಾದ್ರು ಬಿದ್ರೆ ನೋಡ್ರಿ, ಬಿದ್ರೆ ಈಗ ಹೆಲ್ಮೆಟ್ ಹಾಕಿದಾಗ ಏನಾದ್ರು ಬಿದ್ರೆ ಸ್ವಲ್ಪ ಹಿಂದಿನ ಮಾಡ್ಕೊಂಡ ಸ್ವಲ್ಪ ಜನ ನೋಡ್ರಿ, ಇದರಲ್ಲಿ ನಿಮ್ದು ಎಟ್ಟಿದೆ. ಆಕಸ್ಮಿಕವಾಗಿ ನೀವೇನಾದ್ರು ಬಿದ್ರೆ ನೋಡಿ, ಹೆಲ್ಮೆಟ್ ಮುರಿತು ಬಟ್ ಕಲ್ಲಂಗಡಿ ಏನಾದ್ರು ಆಗಿದ್ಯಾ ನೋಡ್ರಿ, ಇದೇನಾದ್ರು ಹಂಗೆ ಏನಾದ್ರು ಬಿಸಾಕಿದ್ರೆ ಸಣ್ಣ ಪುಟ ಗಾಯ ಆಗತ್ತೆ, ಆದ್ರೂ ಕೂಡ ನಿಮಗೆ ಸಣ್ಣ ಪುಟ ಗಾಯ ಆಗತ್ತೆ. ಬಟ್ ಆದ್ರೆ ಬರೀ ಕಲ್ಲಂಗಡಿ ಏನಾದ್ರು ಬಿದ್ರೆ ಮೊದ್ಲು ಹೆಂಗಿತ್ತು, ಸಣ್ಣ ಪುಟ ಗಾಯ ಆಗ್ತದೆ. ಬಟ್ ಈಗ ಹೆಲ್ಮೆಟ್ ಇದ್ರೆ ಏನಾಯ್ತು, ಪೀಸ್ 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 ಆಯ್ತು. ನಿಮ್ಮ ಎಡೆ ಕೂಡ ಇದೇ ತರ ಪೀಸ್ 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 ಆಗ್ತದೆ. ಆದ್ರಿಂದ ದಯಮಾಡಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಇನ್ನ ಕಡ್ಡಾಯವಾಗಿ ಹಾಕ್ರೆ ನಿಮ್ಮ ಜೀವ ಉಳಿಯೋ ಚಾನ್ಸ್ ಇರುತ್ತೆ. ಅಟ್ ಲೀಸ್ಟ್ ಕಾಲು ಕೈಗೆ ಸಣ್ಣ ಪುಟ್ಟ ಗಾಯ ಆದ್ರೆ ವಾಸಿ ಆಗುತ್ತೆ, ಬಟ್ ಎಡೆಗೆ ಡ್ಯಾಮೇಜ್ ಆದ್ರೆ ಜೀವ ಉಳಿಯೋ ಚಾನ್ಸಸ್ ಇಲ್ಲ. ಅದಕ್ಕೋಸ್ಕರ ಎಲ್ಲರಲ್ಲಿ ರಿಕ್ವೆಸ್ಟ್, ನಾವು ಇನ್ಮೇಲೆ ಏನ್ ಮಾಡ್ತೀವಿ, ಯಾರು ಹೆಲ್ಮೆಟ್ ಹಾಕಲ್ಲ ಗಾಡಿನ ಸೀಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. 500 ರೂಪಾಯಿ ಫೈನ್ ಹಾಕ್ತೀವಿ, ಗಾಡಿನ ಸೀಸ್ ಮಾಡ್ತೀವಿ. ಮತ್ತೆ 3 ವಾರ ಹೋಗಂಗಿಲ್ಲ, ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸಂಗಿಲ್ಲ. ಯಾರಾದ್ರೂ ಎಣ್ಣೆ ಹೊಡೆದು ಗಾಡಿ ಓಡಿಸಿದ್ದಾದ್ರೆ ಗಾಡಿಗಳನ್ನ ಸೀಸ್ ಮಾಡ್ತೀವಿ. 10,000 ರೂಪಾಯಿ ಇದೆ ಫೈನ್ ಇಲ್ಲೇ ಅಂತ ನೋಡಿ. ಎಣ್ಣೆ ಹೊಡೆದು ಊದಿಸ್ತೀವಿ ಗೊತ್ತಾ, ಊದಿಸಿದಾಗ ಏನಾದ್ರೂ ನೀವು ಎಣ್ಣೆ ಹೊಡೆದಿದ್ದು ಬಂದ್ರೆ 10,000 ರೂಪಾಯಿ ಫೈನ್ ಕಟ್ಬೇಕು.